ಸ್ನೇಹಿತರೆ ನಮಸ್ಕಾರ, ಹಲಸಿನ ಮನೆ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಜಲಪಾತಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಹೆಗ್ಗರಣಿ ಹತ್ರ ವಾಜ್ಗಾರಲ್ಲಿ ಒಂದು ಮದುವೆ ಇದೆ, ಆ ಮದುವೆ ಅಟೆಂಡ್ ಮಾಡಿ ಹಾಗೆ ಫಾಲ್ಸಿಗೆ ಹೋಗಬೇಕು. ಬನ್ನಿ ಸ್ನೇಹಿತರೆ, ವಿಡಿಯೋ ಶೂಟ್ ಮಾಡೋಣ. ನಾವು ಇವತ್ತು ಇದೇ ಗಾಡೀಲಿ ಹೋಗ್ತಾ ಇರೋದು, ನೋಡಿ ಗಾಡಿ ಹೇಗಿದೆ ಅಂತ. ಇನ್ನೊಂದು ಫ್ರೆಂಡ್ ಪ್ರದೀಪ್ ಅವ್ರದು. ಏನೇ ಅಂದ್ರು ಈ ಗಾಡಿ ಲುಕ್ಗೆ ಕಾಸುಗುರು ಸಕಾಲಾಗಿದೆ ನೋಡೋದಕ್ಕೆ. ಇವಾಗ ಹೊರಟ್ವಿ, ನೋಡಿ ನಮ್ಮ ರೋಡ್ ಎಲ್ಲ ಹೇಗಿದೆ ಅಂತ. ನೋಡಿ ಇದೆ ಸೋವಿನಕೊಪ್ಪ ಪಂಚಾಯತ್, ನಮ್ಮ ಪಂಚಾಯತ್ ಸೋವಿನಕೊಪ್ಪ, ನಿಮ್ಮ ಪಂಚಾಯತ್ ಯಾವುದು ಅಂತ ಕಮೆಂಟ್ ಮಾಡಿ. ಇದು ಹೆಮ್ಮನಬೈಲಲ್ಲಿದೆ ನಮ್ಮ ಪಂಚಾಯತ್. ನಾವೀಗ ಮಾಣಿವಳೆ ಹತ್ರ ಬಂದ್ವಿ, ನೋಡಿ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಅಂತ. ಫೋಟೋಶೂಟಿಗೆ ಅಂತೂ ಸಖತ್ತಾಗಿದೆ ಪ್ಲೇಸು. ನೋಡಿ ನೀರು ಎಷ್ಟಿದೆ ಅಂತ, ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಇದೆ. ಗಂಟೆ ಸುಮಾರು 12 ಗಂಟೆ ಆಗಿದೆ, ಮದುವೆ ಎಲ್ಲ ಮುಗ್ದಿರುತ್ತೆ, ನಾವೀಗ ಊಟಕ್ಕೆ ಹೋಗೋದೆಯಾ. ನೋಡಿ ಅಘನಾಶಿನಿ ನದಿಲಿ ಎಷ್ಟು ನೀರಿದೆ ಅಂತ. ಈಗ ಬೇಸಿಗೆ ಆಗಿರೋದ್ರಿಂದ ಸುಮಾರು ಕಡಿಮೆ ಆಗಿದೆ. ಪ್ಲೇಸ್ ಅಂತೂ ಸಖತ್ತಾಗಿದೆ, ಇದು ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಉಂಚಳ್ಳಿ ಫಾಲ್ಸ್ ಶಾರ್ಟ್ ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ವಾಚ್ ಮಾಡಿ. ಅದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ID ನಾಗರಾಜ್ ಹಲಸಿನ ಮನೆ ಅಂತ ಇದೆ. ವಿಡಿಯೋಗಳು ಇಷ್ಟ ಆದರೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಈ ಮಾಣಿವಳೆ ಟು ಹೆಗ್ಗರಣಿ ರೋಡ್ ಇದೆಯಲ್ಲ, ತುಂಬ ಸಖತ್ತಾಗಿದೆ. ಕರ್ವ್ಸ್ ಇದೆ ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಈ ರೋಡಲ್ಲಿ ಡ್ರೈವಿಂಗ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವು KSRTC ಡ್ರೈವರ್ಸ್ಗಳನ್ನು ರೆಸ್ಪೆಕ್ಟ್ ಮಾಡಬೇಕು. ನಾವೀಗ ಹೆಗ್ಗರಣೆಗೆ ರೀಚ್ ಆದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಈ ವರ್ಷ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ. ಮುಗಿಸ್ಕೊಂಡು ಹೊರಟ್ವಿ ಫಾಲ್ಸಿಗೆ. ಈಗ ಹೆಗ್ಗರಣೆ ಹತ್ರ ಇದ್ದೀವಿ. ಈಗ 4 ಗಂಟೆ ಆಯಿತು ಸುಮಾರು, ಸೆಕೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತು, ಈಗೇನು ಸಮಸ್ಯೆ ಇಲ್ಲ. ಗೈಸ್ ನೋಡಿ, ಇವಾಗ ನಾವು ಮಾಸ್ತಿಬೈಲಿ ಬಂದ್ವಿ, ಇಲ್ಲಿಂದ ರೈಟಿಗೆ ಹೋಗಬೇಕು. ಇಲ್ಲಿಂದ 4 ಕಿಲೋಮೀಟರ್ ಇದೆ ಉಂಚಳ್ಳಿ ಫಾಲ್ಸು. ನೋಡಿ ಇದೆ ಉಂಚಳ್ಳಿ ಸ್ಕೂಲು. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಫಾಲ್ಸು, ನಾವೀಗ ಮ್ಯಾಕ್ಸಿಮಮ್ ಬಂದ್ಬಿಟ್ವಿ. ಮಾಡ್ತಾರೆ ಇಲ್ಲ ಈಗ ಅವತ್ತೂ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ಹಳೆ ವಿಡಿಯೋದಲ್ಲಿ ಇದೆ ನೋಡಿ, ಅವತ್ತು ಎಷ್ಟು ನೀರಿತ್ತು ಅಂತ, ಇವತ್ತು ಎಷ್ಟು ನೀರಿದೆ ಅಂತ ಇವಾಗ ತೋರಿಸ್ತೀನಿ. ಫಾಲ್ಸ್ಗಿಂತ ಮುಂಚೆ ಒಂದು ದೊಡ್ಡ ಡೌನ್ ಸಿಗುತ್ತೆ ನೋಡಿ, ಪ್ಲೇಸ್ ಹೇಗಿದೆ ಅಂತ. ಈ ಫಾಲ್ಸ್ಗಿಂತ ಫಾಲ್ಸಿಗೆ ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ.
ಚೆನ್ನಾಗಿ ಡ್ರೈವಿಂಗ್ ಮಾಡೋರು ಮಾತ್ರ ಈ ರೋಡಲ್ಲಿ ಬರಬೇಕು, ಇಲ್ಲ ಅಂದರೆ ಕಷ್ಟನೇ ಆಗುತ್ತೆ. ನೋಡಿ ಯಾವ ಥರ ಕರ್ವ್ಸ್ ಇದೆ ಅಂತ. ನಾವು ರೀಚ್ ಆದ್ವಿ ಫಾಲ್ಸ್ ಹತ್ರ, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ನೋಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂಥ ತಾಲೂಕು, ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಜಲಪಾತಗಳಿದೆ. ನಾವೀಗ ಹೋಗ್ತಾ ಇದ್ದೀವಲ್ಲ ಈ ಜಲಪಾತಕ್ಕೆ ಲೂಷಿಂಗ್ಟನ್ ಜಲಪಾತ ಮತ್ತು ಕೆಪ್ಜೋಗ ಅಂತ ಕರೀತಾರೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ತನಕ ವೆಹಿಕಲ್ ಬರುತ್ತೆ, ಇಲ್ಲಿ ನಡ್ಕೊಂಡು ಬರಬೇಕು. ಜಾಸ್ತಿ ಹೊತ್ತೇನಾಗಲ್ಲ, ಒಂದು 10 ನಿಮಿಷ ಆಗ್ಬೋದಲ್ವಾ, ಅಷ್ಟೇ 10 ನಿಮಿಷ ಆಗುತ್ತೆ ನಡೆಯೋದು. ನಡೆಯೋದು ರೂಢಿ ಇದ್ದವ್ರಿಗೇನು ಕಷ್ಟ ಆಗಲ್ಲ, ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ನಮ್ಮ ಪ್ರದೀಪ್ ಅವ್ರು ನಡ್ಕೊಂಡು ಬರ್ತಿದ್ದಾರೆ. ಈಗ ನಾವು ಫಾಲ್ಸ್ ಹತ್ರ ಬಂದ್ವಿ, ಇನ್ನೊಂದು ಸ್ವಲ್ಪ ದೂರಕ್ಕೆ ಫಾಲ್ಸ್ ಬರುತ್ತೆ. ಇಲ್ಲಿ ಕುಳಿತುಕೊಳ್ಳೋಕ್ಕೆ ಜಾಗ ಮಾಡಿ ಇಟ್ಟಿದ್ದಾರೆ. ನೋಡಿ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಈಗ ಉಂಚಳಿ ಫಾಲ್ಸ್ ಹತ್ರ ಬಂದ್ವಿ, ನೋಡಿ ಎಷ್ಟು ನೀರಿದೆ ಅಂತ. ಈ ಸಲನೇ ಸ್ವಲ್ಪ ಕಡಿಮೆ ಆಗಿರೋದು ನೀರು, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಇರ್ತಿತ್ತು ನೀರು. ಈ ಸಲ ಮಳೆ ಕೂಡ ಕಡಿಮೆ ಆಗಿದೆ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಸೈಡು ನಮ್ಮನೆ ಬರುತ್ತೆ, ಆ ಗುಡ್ಡ ದಾಟಿ ಹೋದರೆ ಆ ಕಡೆ ಕಡಳ್ಳಿ ಹಳ್ಳಿ ಬೈಲೆಲ್ಲ ಸಿಗುತ್ತೆ. ಆ್ಯಕ್ಚುಲಿ ನಾವು ಆ ಕಡೆಯಿಂದ ನಡ್ಕೊಂಡು ಬಂದರೆ ಒಂದು 7 ಕಿಲೋಮೀಟ್ರಿಗೆ ಬರ್ಬೋದು ನಮ್ಮನೆಯಿಂದ ಫಾಲ್ಸಿಗೆ, ಆದರೆ ಸರಿಯಾದ ದಾರಿ ಇಲ್ಲ. ಬನ್ನಿ ಕೆಳಗಡೆ ಹೋಗೋಣ, ಯಾವ ರೀತಿ ಕಾಣುತ್ತೆ ನೋಡೋಣ. ನೀವು ಆ್ಯಕ್ಚುಲಿ ಫಾಲ್ಸಿಗೆ ಸೆಪ್ಟೆಂಬರ್ ಟೈಮಲ್ಲಿ ಚೆನ್ನಾಗಿರುತ್ತೆ, ಸೆಪ್ಟೆಂಬರಿಂದ ಜನವರಿವರೆಗೆ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗುತ್ತೆ, ಆ್ಯಕ್ಚುಲಿ ಇಲ್ಲೇ ನೀರು ಚೆನ್ನಾಗಿರೋದು ಅನಿಸುತ್ತೆ. ಆದರೂ ಕೂಡ ನಮ್ಮ ಬುರುಡೆ ಫಾಲ್ಸು ಮತ್ತು ಉಂಚಳಿ ಫಾಲ್ಸ್ ಅಲ್ಲೇ ನೀರು ಇರೋದೀಗ, ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಫಾಲ್ಸಲ್ಲಿ ಹೋದರೂ ನೀರು ಕಾಣಲ್ಲ. ಈ ಬೇಸಿಗೆಯಲ್ಲಿ ಅಂತೂ ನೀರಿನ ಸಮಸ್ಯೆ ಶುರುವಾಗಿಬಿಟ್ಟಿದೆ. ಮಲೆನಾಡಲ್ಲೂ ನೀರಿನ ಸಮಸ್ಯೆ ಶುರುವಾಗಿದೆ ಅಂದರೆ ಈಗ ಬಯಲುಸೀಮೆ ಕಡೆ ಯಾವ ರೀತಿ ಆಗಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ನೀರನ್ನು ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನೀರನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಮುಂದೆ ಹೋಗೋಣ, ಫಾಲ್ಸ್ ಯಾವ ರೀತಿ ಇದೆ ತೋರಿಸ್ತೀನಿ. ನಾನು ಆಗ ತೋರಿಸಿದ್ದು ಅದು ಫಸ್ಟ್ ವ್ಯೂವು, ಇವಾಗ ಸೆಕೆಂಡ್ ವ್ಯೂ ತೋರಿಸ್ತೀನಿ ಬನ್ನಿ. ಈ ಸೆಕೆಂಡ್ ವ್ಯೂ ಅಷ್ಟು ಚೆನ್ನಾಗಿಲ್ಲ, ಫಸ್ಟ್ ವ್ಯೂವೇ ಓಕೆ. ಆ ಲೆಕ್ಕದಲ್ಲಿ ಗಿಡಗಳು ಸ್ವಲ್ಪ ಅಡ್ಡ ಬಂದಿದೆ. ಇವತ್ತು ಯಾರೂ ಇಲ್ಲ ಇಲ್ಲಿ, ನಾವು ಮಾತ್ರ ಇರೋದು ಈ ಫಾಲ್ಸಲ್ಲಿ. ಆ್ಯಕ್ಚುಲಿ ಜನ ಬರಬೇಕಿತ್ತು, ಬರ್ತಿಲ್ಲ. ಸೆಕೆ ಜಾಸ್ತಿ ಇರೋದ್ರಿಂದ ಪ್ರವಾಸಕ್ಕೆ ಬರೋರು ಕೂಡ ಕಡಿಮೆ ಆಗ್ಬಿಟ್ಟಿದ್ದಾರೆ. ಬನ್ನಿ ಈ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ ಸೈಡು ಬುರುಡೆ ಫಾಲ್ಸ್ ಇದೆ, ಕಾಣಿಸಲ್ಲ ಬಿಟ್ಟರೆ ಡ್ರೋನ್ ವ್ಯೂವಲ್ಲಿ ನೋಡಿದ್ರೆ ಆ ಫಾಲ್ಸ್ ಕೂಡ ಕಾಣುತ್ತೆ. ಈ ಫಾಲ್ಸಿಂದ ಜಾಸ್ತಿ ದೂರ ಏನು ಆಗಲ್ಲ ಉಂಚಳ್ಳಿ ಫಾಲ್ಸ್ ಮತ್ತು ಬುರುಡೆ ಫಾಲ್ಸ್ಗೆ. ಬುರುಡೆ ಫಾಲ್ಸ್ ವಿಡಿಯೋ ಕೂಡ ನಮ್ಮ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ದಯವಿಟ್ಟು ಆ ವಿಡಿಯೋನು ಕೂಡ ನೋಡಿ. ನಾವು ಸುಮಾರು ಜನವರಿ ನವಂಬರ್ ಟೈಮಲ್ಲಿ ಬಂದಿದ್ವಿ, ಆವಾಗ ಎಷ್ಟು ನೀರಿದೆ ಅಂತ ನೀವು ನಮ್ಮ ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಸುಸ್ತಾಗ್ತಿದೆ, ಹತ್ತುವಾಗ ಸ್ವಲ್ಪ ಕಷ್ಟನೇ, ಇವತ್ತೇಕೋ ಸುಸ್ತಾಯಿತು. ಲಾಸ್ಟ್ ಟೈಮ್ ಬಂದಾಗ ಅಷ್ಟಾಗಿರಲಿಲ್ಲ.
ಸೆಕೆ ಇರೋದಕ್ಕಾಗಿ ನೀರು ಬಾಟ್ಲು ತರೋದು ಮರಿಬೇಡಿ, ಇಲ್ಲಾಂದ್ರೆ ಕಷ್ಟ. ಬಾಯ್ ಗೈಸ್, ಮುಂದೆ ನೋಡಿದ್ರೆ ಸಿಗೋಣ.